ದೇಶದಲ್ಲಿ ಫೆಡರಲ್ ಸ್ಟ್ರಕ್ಚರ್ ಹಾಳಾಗ್ತಾ ಇದೆ. ಯಾರಿಗೆ ಕೂಡ ರಕ್ಷಣೆ ಇರುವುದಿಲ್ಲ. ಪ್ರಧಾನಿ ಸನ್ಮಾನ್ಯ ಮೋದಿಯವರು ಈ ದೇಶಕ್ಕೆ ಒಂದು ಶನಿಯಾಗಿದ್ದಾರೆ. ಸನ್ಮಾನ್ಯ ಮೋದಿಯವರು ಇನ್ನಾದರೂ ಜನರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡಬೇಕು. ಮಮತಾ ಬೆನರ್ಜಿ ಹೇಳ್ತಿದ್ದಾರೆ, ನನಗೆ ಬದುಕಬೇಕೆಂಬ ಆಶೆ ಇಲ್ಲ, ನನ್ನ ರಾಜ್ಯದ ಜನರಿಗೋಸ್ಕರ ನಾನು ಸಾಯಲಿಕ್ಕೆ ಹೊರಟಿದ್ದೇನೆ. ಸನ್ಮಾನ್ಯ ಮೋದಿಯವರು ನನ್ನ ಬಂಗಾಳವನ್ನು ಬಂಗಾಳದ ಜನರನ್ನು ಸಂಪೂರ್ಣ ನಾಶ ಮಾಡಲಿಕ್ಕೆ ಹೊರಟಿರುತ್ತಾರೆ. ಇಲ್ಲ, ನಾನು ಇದನ್ನು ಬಿಡುವುದಿಲ್ಲ. ಸುಪ್ರೀಂ ಕೋರ್ಟ್ಗೆ ಸಿಬಿಐ ಪರವಾಗಿ ಬಂದು ಸಿಬಿಐ ನಿರ್ದೇಶಕರು ಕೂಡ ನಿಮ್ಮ ತೀರ್ಮಾನವನ್ನು ಕೊಡಬೇಕು ಅಂತ ಹೋಗಿದ್ದಾರೆ. ಪಶ್ಚಿಮ ಬಂಗಾಳದ ಸರ್ಕಾರ ಪರವಾಗಿ ನೆರೆ ಒಬ್ರಲನ್ನು ಅವರು ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ ಆದಷ್ಟು ಬೇಗ ಇದಕ್ಕೆ ತೀರ್ಮಾನವನ್ನು ಕೊಡಬೇಕಂತ ನಾನು ಆಗ್ರಹ ಮಾಡ್ತೇನೆ. ದೇಶದ ಪ್ರಜಾಪ್ರಭುತ್ವವನ್ನು ಉಳಿಸಲಿಕ್ಕೆ ಡೆಮಾಕ್ರಸಿಯನ್ನು ಉಳಿಸಲಿಕ್ಕೆ ನಾನು ಈ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಿದ್ದೇನೆ. ನಾನು ಸಾಯದ ಖಂಡಿತ ಅಂತ ಮಮತಾ ಬೆನರ್ಜಿ ಹೇಳ್ತಾ ಇದ್ದಾರೆ. ಪ್ರಧಾನಿ ಮೋದಿಯವರು, ನೀವು ಮತ್ತು ಅಮಿತ್ ಶಾ ಪಶ್ಚಿಮ ಬಂಗಾಳಕ್ಕೆ ಹೋದ ಕೂಡಲೇ ಪ್ರಚೋದನಕಾರಿ ಭಾಷಣಗಳನ್ನು ಮಾಡಿದ್ದಾರೆ. ಜನ ಎದ್ದಿದ್ದಾರೆ. ಉತ್ತರ ಪೂಜಾರಿಗಳು ಸನ್ಮಾನ್ಯ ಪ್ರಧಾನಿಯವರು ಮತ್ತು ಅಮಿತ್ ಶಾ ಇವತ್ತುಕೊಂಡಿದ್ದರು. ಇನ್ನು 2 ಗಂಟೆ ಟೈಮನ್ನು ನಾನು ಕೊಡ್ತೇನೆ. 2 ಗಂಟೆ ಒಳಗೆ ನೀವು ಸುಪ್ರೀಂ ಕೋರ್ಟ್ಗೆ ಹೋಗಿ ಈ ಸಮಸ್ಯೆಯನ್ನು ಪರಿಹರಿಸ್ತೇವೆ.
ಪ್ರಶ್ನೆ? ಮಮತಾ ಬೆನರ್ಜಿಯವರ ಪ್ರಶ್ನೆ ಅಲ್ಲ. ಸುಮಾರು 6-7 ಕೋಟಿ ಪಶ್ಚಿಮ ಬಂಗಾಳದಲ್ಲಿ ಇರುವಂತಹ ಜನರ ಸಮಸ್ಯೆ. ಅದಕ್ಕೆ ಗೌರವವನ್ನು ಕೊಡುವಂತಹ ಒಂದು ಕೆಲಸ ನೀವು ಮಾಡಬೇಕು ಪ್ರಧಾನಿಯವರೇ. ನೀವಿದನ್ನು ಮಾಡದಿದ್ರೆ ಒಂದು ಮಹಿಳೆಯ ಪ್ರಾಣವನ್ನು ಉಳಿಸಲಿಕ್ಕೆ ಹಾನಿಗೆ ಆಗುದಿಲ್ಲ ಅಂತ ಹೇಳಿದ್ರೆ ಕುದ್ರೋಳಿ ಗೋಕರ್ಣನಾಥ ದೇವಸ್ಥಾನದಲ್ಲಿ ಇವತ್ತು ಸಂಜೆ ಪೂಜಾರಿ ಉಪವಾಸ ತೆಗೆದು ಕೂತ್ಕೊಳ್ತಾರೆ. ಯಾರನ್ನು ಕೂಡ ಒತ್ತಾಯ ಮಾಡುವುದಿಲ್ಲ. ಮನಸ್ಸಿದ್ದವರು ಬಂದು ನನ್ನೊಟ್ಟಿಗೆ ಉಪವಾಸ ಮಾಡಲಿಕ್ಕೆ ಕೂತ್ಕೊಳ್ಬಹುದು. ಮಹಿಳೆಯರ ಪ್ರಾಣವನ್ನು ಉಳಿಸಬೇಕು. ಮಹಿಳೆಯರಿಗೆ ಅತ್ಯಂತ ಗೌರವವನ್ನು ಕೊಡಬೇಕಂತ ಪ್ರಚಾರವನ್ನು ಮಾಡಿ 5,000 ಮಹಿಳೆಯರಿಗೆ ಕೆಲಸ ಮಾಡಿದ ಪ್ರಧಾನಿ ಮೋದಿಯವರೇ ನೀವಲ್ಲ, ನಮ್ಮ ಇಲ್ಲಿಯ ಭಕ್ತ. ಆದುದರಿಂದ ಸಂಜೆ ಎಷ್ಟು ಗಂಟೆ ಹೇಳಿದೆ ನಾನು? ಸಂಜೆ 6 ಗಂಟೆಯೊಳಗೆ ಇದನ್ನು ಇತ್ಯರ್ಥ ಮಾಡದಿದ್ದರೆ ಪೂಜಾರಿ ದೇವಸ್ಥಾನದ ದೇವರ ಎದುರಿಗೆ ಉಪವಾಸ ಸತ್ಯಾಗ್ರಹವನ್ನು ಮಾಡಿ